ಯುವರಾಜ್ ಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಎಲ್ಲ ಒಳ್ಳೆಯದಾಗಲಿ. ನನಗೆ ತುಂಬ ಖುಷಿ ಇದೆ, ಅವ್ರ ಫಸ್ಟ್ ಸಿನಿಮಾಗೆ ನಾನು ಅವ್ರ ಜೊತೆ ಅವ್ರ ಪೇರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಇವಾಗ 8 ದಿನ ಫಸ್ಟ್ ಶೆಡ್ಯೂಲ್ ಆಯಿತು, ಸೊ ತುಂಬ ಖುಷಿ ಆಯಿತು. ಶೂಟಿಂಗ್ ಟೈಮಲ್ಲೂ ಅಷ್ಟೇ ಒಳ್ಳೆ ಮಜಾ ಮಾಡಿ, ಒಳ್ಳೆ ಅಂದರೆ ತುಂಬ ವೈಬ್ ಇದೆಯಲ್ಲ ಸೆಟ್ಟಲ್ಲಿ, ಸೊ ಅದೇ ಒಂದು ದೊಡ್ಡ ಖುಷಿ. ಅದಲ್ಲದೆ ಇವಾಗ ಬಂದ ತಕ್ಷಣ ನೋಡಿದೆ, ಈ ಸಂಭ್ರಮ ನೋಡೋಕ್ಕೆ ಒಂದೊಂದು ಒಳ್ಳೆ ಖುಷಿ ಆಗುತ್ತೆ. ಅದು ಇಷ್ಟು ಅಭಿಮಾನಿಗಳು ಇಷ್ಟು ಅವ್ರನ್ನ ಅಂದರೆ ಒಂದು ವ್ಯಕ್ತಿನ ಸೆಲೆಬ್ರೇಟ್ ಮಾಡೋದು, ಸೊ ತುಂಬ ಖುಷಿ ಆಗ್ತಾ ಇದೆ. ಯುವ ಸಾಕಷ್ಟು ಜನ ಕಾಯ್ತಾ ಇರೋಂಥ ಒಂದು ಪ್ರಾಜೆಕ್ಟ್, ಸೊ ನಾವು ಅಷ್ಟೇ. ಇವಾಗ ಶೂಟಿಂಗ್ ಇವಾಗ ಸ್ಕೆಡ್ಯೂಲ್ ಬ್ರೇಕ್ ಇದೆ, ಸೊ ಅದಕ್ಕೆ ಇಡೀ ಚಿತ್ರ ತಂಡ ಬಂದ್ವಿ ಇವ್ರಿಗೆ ವಿಶ್ ಮಾಡೋಣ ಅಂತ. ಡಿಫ್ರೆಂಟ್ ಆಗಿದೆ ಖಂಡಿತ ಪಾತ್ರ, ಕಾಯ್ದು ನೋಡಬೇಕು. December 22nd ಪಕ್ಕ ಬರ್ತಾ ಇದ್ದೀನಿ. ನನಗೆ ಅವಾಗ ಇನ್ನೂ ಫಸ್ಟ್ ಲುಕ್ ರಿಲೀಸ್ ಆದಾಗ ನಂದು ಇನ್ನೂ ಆನ್ ಬೋರ್ಡ್ ಆಗಿರಲಿಲ್ಲ, ಸೊ ಸಕ್ಕದಾಗಿ ಬಂದಿತ್ತು. ಅಂದರೆ ಅಲ್ಲಿ ಒಂದು ಡೈಲಾಗ್ ಇದೆ ಬ್ಲಡ್ ಲೈನ್ ಅಂತ, ಸೊ ಅದು ನೋಡುವ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಇವಾಗ ಸಿನಿಮಾ ತಂಡಕ್ಕೆ ಒಂದು ಪ್ಯಾನ್ ಒಂದು ಭಾಗ ಆಗಿ ಇನ್ನೂ ಖುಷಿ ಇದೆ. ದೊಡ್ಡ ಮನೆ ಹೀರೋ ಜೊತೆ ಶಿವಣ್ಣ 100% ಅಂದರೆ ಅದ್ಕೊಂಡು ಖುಷಿ ಇರುತ್ತಲ್ವಾ. ಅಂದರೆ ದೊಡ್ಡ ಮನೆಗಿರೋ ಅಭಿಮಾನ ಇರೋದು, ಆ ಫ್ಯಾನ್ಸ್ ಇರೋದು, ಅಂದರೆ ನಾನು ಹೇಳಿಲ್ವ ಇದು ನೋಡೋಕ್ಕೆ ಈ ಸಂಭ್ರಮ ನೋಡೋಕ್ಕೆ ಒಂದು ದೊಡ್ಡ ಖುಷಿ ಇದೆ ಅಂತ. ಅದಲ್ಲದೆ ನನ್ನ ಮುಂಚೆ ದೊಡ್ಡ ಮನೆಯವ್ರ ಜೊತೆ ಅಷ್ಟೊಂದು ನನಗೆ ಎಲ್ಲೂ ನನ್ನ ಕನೆಕ್ಷನ್ ಇರಲಿಲ್ಲ. ಇವತ್ತು ರಾಘಣ್ಣ ಆಗಿರ್ಬೋದು, ಅವ್ರ ತಾಯಿ ಆಗಿರ್ಬೋದು, ಅವ್ರ ಜೊತೆ ಎಲ್ಲ ಮಾತಾಡಿ ಆ ಕಥೆಗಳು ಕೇಳೋಕ್ಕೆ ಒಂದು ದೊಡ್ಡ ಖುಷಿ ಇವತ್ತು. ಸೊ ತುಂಬ ಖುಷಿ ಇದೆ. ಫೋಟೋ ಶೂಟ್ ಅಲ್ಲ, ಹೌದು ನೀವೇ ಕಳಿಸಿದ್ದು ನನಗೆ. ಸಂತೋಷ್ ಸರೇ ಹೇಳಬೇಕಾದ, ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಬಟ್ ಸಂತೋಷ್ ಸರ್ ಹೇಳಿದ್ದಾರೆ ಒಂದು ಯೂತ್ ಡ್ರಿವನ್ ಸ್ಕ್ರಿಪ್ಟ್ ಇದೆ ಅಂತ. ಬಟ್ ಕಾಯ್ತಾ ಇದ್ದೀವಿ December 22nd ನಾವು.